ನಮಸ್ಕಾರ, ನಾನು ನಿಮ್ಮ ಲಕ್ಕಿ ಲಿಕೇಶ್ ಯಶ್. ಗಾಯ್ಸ್, ನೀವು ತಮ್ಮನೇಲಲ್ಲಿ ನೋಡಿದ್ರೆ ಇನ್ನು ಮುಂದೆ ಯೂಟ್ಯೂಬಲ್ಲಿ ನೀವು ದುಡ್ಡನ್ನು ಮಾಡೋಕ್ಕಾಗಲ್ಲ ಅಂತ. ಸೊ ಅದು ಖಂಡಿತವಾಗ್ಲೂ ನಿಜ ಆಗುತ್ತೆ. ಇವಾಗ ನಾನು ಹೇಳುವಂಥ ಮಿಸ್ಟೇಕ್ಸ್ಗಳನ್ನೇನಾದರೂ ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಏನಾದರೂ ಮಾಡ್ತಾಯಿತ್ತು ಅಂತಂದರೆ ಪಕ್ಕ ನೀವು 1 ರೂಪಾಯಿನೂ ಕೂಡ ದುಡ್ಡು ಮಾಡೋಕ್ಕಾಗಲ್ಲ. ನಿಮ್ಮ ಚಾನಲಲ್ಲಿ ಕೋಟಿಗಟ್ಟಲೆ ಸಬ್ಸ್ಕ್ರೈಬರ್ಸ್ ಇರಲಿ, ಕೋಟಿಗಟ್ಟಲೆ ವ್ಯೂಸ್ ಬಂದರೂ ಕೂಡ ನೀವು ದುಡ್ಡು ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಈ ಒಂದು ವಿಡಿಯೋನ ಎಲ್ರಿಗೂ ಕೂಡ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನೀವು ಯೂಟ್ಯೂಬಲ್ಲಿ ದುಡ್ಡನ್ನು ಮಾಡಬೇಕು ಅಂತಂದರೆ ಈ ಒಂದು ವಿಡಿಯೋನ ಫುಲ್ಲು ನೋಡಿ. ಸೊ ಆವಾಗ ಖಂಡಿತವಾಗ್ಲೂ ನೀವು ಆರಾಮಾಗಿ ದುಡ್ಡನ್ನು ಮಾಡ್ಬೋದು. ಓಕೆ, ಸೊ ಕೆಲವೊಂದಷ್ಟು ಮಿಸ್ಟೇಕ್ಸ್ಗಳಿದ್ದಾವೆ, ಅದನ್ನು ಯೂಟ್ಯೂಬರು ಮಾಡಬಾರ್ದು ಅಂತ ಹೇಳಿದ್ದಾರೆ. ನೀವೇನಾದರೂ ಮಾಡ್ತಾಯಿತ್ತು ಅಂತಂದರೆ 1 ರೂಪಾಯಿ ಕೂಡ ಸಿಗಲ್ಲ. ಸೊ ಅದೇನು ಅಂತ ನೋಡೋಣ. ನೋಡೋದಕ್ಕಿಂತ ಮುಂಚೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿದೆ, ನೋಡ್ತಾ ಇದ್ದೀರಾ ವೀಡಿಯೋಸ್ಗಳನ್ನ. ಪ್ರತಿದಿನ ಯೂಟ್ಯೂಬ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸು ನಿಮಗೋಸ್ಕರ ವೀಡಿಯೋಸ್ಗಳನ್ನ ಮಾಡ್ತಾ ಇದ್ದೀನಿ. ಸೊ ಮಿಸ್ ಮಾಡ್ಕೊಳ್ಬೇಡಿ ಗೈಸ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ಮೇಲೆ ಯಾವುದೇ ಯೂಟ್ಯೂಬ್ ಬಗ್ಗೆ ಟಿಪ್ಸ್ ಹಾಕಿದ ತಕ್ಷಣ ನೀವೆಲ್ಲರೂ ಕೂಡ ಟಕ 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 ಅಂತ 1 ಅವರಲ್ಲೇ 2,000-3,000 ಜನ ನೋಡ್ಬೇಕು, ಹಂಗಾಗಬೇಕಷ್ಟೇ. ಆಯಿತಾ, ನೀವು ನೋಡಿದಷ್ಟು ನನಗೂ ಕೂಡ ಕಿಕ್ ಬರುತ್ತೆ, ತಡೆಗುರು ಇನ್ನೂ ಮಾಡೋಣ ಯೂಟ್ಯೂಬ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಅಂತ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ನ ಮಾಡಿ ಆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್. ಓಕೆ, ಸೊ ಆಯಿತಾ, ಬನ್ನಿ ಇವತ್ತಿನ ಬಿಡೋಣ, ಶುರು ಮಾಡೋಣ. ಗಾಯ್ಸ್, ನೀವು ಯೂಟ್ಯೂಬಲ್ಲಿ ದುಡ್ಡನ್ನು ಮಾಡಬೇಕು ಅಂತಂದರೆ ರೂಲ್ಸ್ ಏನಿದೆ ಅನ್ನೋದು ನಿಮ್ಮೆಲ್ರಿಗೂ ಕೂಡ ಗೊತ್ತಿರೋದೆ. 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಬೇಕು, 4,000 ಅವರ್ಸ್ ವಾಚ್ ಟೈಮ್ನ ಕಂಪ್ಲೀಟ್ ಮಾಡಬೇಕು, 2-ಸ್ಟೆಪ್ ವೆರಿಫಿಕೇಷನ್ ಆನ್ ಮಾಡ್ಕೋಬೇಕು, ಅದಾದಮೇಲೆ ನಿಮ್ಮ ಒಂದು ಚಾನಲಲ್ಲಿ ಯಾವುದೇ ಥರ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಇರಬಾರ್ದು. ಇದಿಷ್ಟು ಇತ್ತು ಅಂತಂದರೆ ನೀವು ಯೂಟ್ಯೂಬಲ್ಲಿ ಮಾನಿಟೈಸೇಷನ್ ಅಪ್ಲೈ ಮಾಡೋದಕ್ಕೆ ನೀವು ಎಲಿಜಿಬಲ್ ಆಗ್ತೀರಾ, ಕೆಲಸಕ್ಕೆ ಅಪ್ಲೈ ಮಾಡೋದಕ್ಕೆ ಎಲಿಜಿಬಲ್ ಆಗ್ತೀರಾ ಇದನ್ನು ಓದಿದರೆ ಅನ್ನೋ ಥರ. ಸೊ ಯೂಟ್ಯೂಬಲ್ಲಿ ಇದನ್ನು ಕಂಪ್ಲೀಟ್ ಮಾಡಿದ್ರೆ ನೀವು ಎಲಿಜಿಬಲ್ ಆಗ್ತೀರಾ, ನೀವು ಅವಾಗ ಅಪ್ಲೈ ಮಾಡ್ಬೋದು ಮಾನಿಟೈಸೇಷನ್ಗೆ. ಅಪ್ಲೈ ಮಾಡಿದ ಮೇಲೆ ಅದನ್ನು ಆನ್ ಮಾಡೋದು ಬಿಡೋದು ಯೂಟ್ಯೂಬ್ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯೂಟ್ಯೂಬ್ ಅವರು ಯಾವುದ್ರ ಬೇಸಿಸ್ ಮೇಲೆ ನಿಮಗೆ ಅಪ್ರೂವಲ್ ಕೊಡ್ತಾರೆ, ರಿಜೆಕ್ಟ್ ಮಾಡ್ತಾರೆ ಅನ್ನೋದನ್ನ ಇವಾಗ ನಾನು ನಿಮ್ಗೆ ಹೇಳೋಕೆ ಹೊರಟಿದ್ದೀನಿ. ಸೊ ನಿಮ್ಮೆಲ್ರಿಗೂ ಕೂಡ ಗೊತ್ತಿರೋದೆ, ತುಂಬ ಸಲ ನಾನು ಎಕ್ಸ್ಪ್ಲೇನು ಕೂಡ ಮಾಡಿದ್ದೀನಿ, ಕೆಲವೊಂದಷ್ಟು ತಪ್ಪುಗಳಿದ್ದಾವೆ. ಆ ತಪ್ಪನ್ನು ನೀವು ಮಾಡ್ತು ಅಂತಂದರೆ ನಿಮ್ಮ ಚಾನಲಲ್ಲಿ 1,00,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿಬಿಟ್ಟು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿ, ನಿಮ್ಮ ಚಾನಲಲ್ಲಿ ಮಾನಿಟೈಸೇಷನ್ ಆನ್ ಮಾಡಲ್ಲ. ಯಾಕೆಂತಂದರೆ ನೀವು ಆ ಒಂದು ಮಿಸ್ಟೇಕ್ನ ಮಾಡಿರ್ತೀರ. ಹಾಗಾಗಿ ಈಗ ಕೆಲವೊಂದಷ್ಟು ಮಿಸ್ಟೇಕ್ಸ್ಗಳನ್ನ ಹೇಳ್ತಾ ಇದ್ದೀನಿ, ಅದನ್ನು ನೀವೇನಾದರೂ ಮಾಡ್ತಾಯಿತ್ತು ಅಂತಂದರೆ ಇವತ್ತು ನಿಲ್ಲಿಸ್ಕೊಳ್ಳಿ ಗಾಯ್ಸ್. ಮೊದಲನೇ ಮಿಸ್ಟೇಕು, ನೀವು ಯೂಟ್ಯೂಬಲ್ಲಿ ಏನು ಮಾಡಬಾರ್ದು ಅಂತಂದರೆ ರಿಪೀಟೆಡ್ ಒಂದು ಥಂಬ್ನೇಲ್ಸ್ಗಳನ್ನ ನೀವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋಂಗಿಲ್ಲ. ಎಕ್ಸಾಂಪಲ್, ಇವಾಗ ನೀವು ನನ್ನ ಚಾನಲ್ನ ನೀವು ಓಪನ್ ಮಾಡ್ತು ಅಂತಂದರೆ ನಾನು ವೀಡಿಯೋಸ್ಗಳು ಹಾಕೊಂಡು ಬಂದಿದ್ದೀನಿ. ವೀಡಿಯೋಸ್ಗಳನ್ನ ಓಪನ್ ಮಾಡೋದಕ್ಕಿಂತ ಮುಂಚೆ ಫೋಟೋ ಇರುತ್ತೆ ನೋಡಿ, ಅದೇ ಥಂಬ್ನೇಲ್ ಅಂತ ಹೇಳ್ತೀವಿ. ಸೊ ಆ ಥಂಬ್ನೇಲು ಒಂದೇ ಥರ ಥಂಬ್ನೇಲ್, ಈಗ ಒಂದು 7 ವೀಡಿಯೋಗೆ ನಾನು ಫಸ್ಟ್ ವೀಡಿಯೋಗೆ ಹಾಕಿರೋ ಥಂಬ್ನೇಲ್ನ ಸೆಕೆಂಡ್ ವೀಡಿಯೋಗೂ, 3ನೇ ವೀಡಿಯೋಗೂ, 4ನೇ ವೀಡಿಯೋಗೂ, ಹಿಂಗೆ 7 ವೀಡಿಯೋಗೂ ಕಂಪಲ್ಸರಿ ನಾನು ಹಾಕೊಂಡು ಬಂತು ಅಂತಂದರೆ ಯೂಟ್ಯೂಬರು ಮಾನಿಟೈಸೇಷನ್ ಆನ್ ಮಾಡಲ್ಲ. ನಿಮಗೆ ಯೂಟ್ಯೂಬಲ್ಲಿ ಮಾನಿಟೈಸೇಷನ್ ಅಪ್ರೂವಲ್ ಸಿಗಬೇಕು ಅಂತಂದರೆ, ಯೂಟ್ಯೂಬಲ್ಲಿ ನೀವು ದುಡ್ಡು ಮಾಡಬೇಕು ಅಂತಂದರೆ ಸೇಮ್ ಥಂಬ್ನೇಲ್ಸ್ಗಳನ್ನ ಹಾಕೊಳಕ್ಕೆ ಹೋಗ್ಬೇಡಿ. ಆಯಿತಾ, ಸೊ ಅದು ತುಂಬ ಇಂಪಾರ್ಟೆಂಟ್. ಯಾಕೆ ಅಂತಂದರೆ ನೀವು ಒಂದೇ ಥರ ಥಂಬ್ನೇಲ್ ಹಾಕ್ಬಿಡ್ತು ಅಂತಂದರೆ ಯೂಟ್ಯೂಬ್ ಅವ್ರಿಗೆ ಅರ್ಥ ಆಗ್ಬಿಡುತ್ತೆ ನಿಮ್ಮ ಹತ್ರ ಯಾವುದೇ ಥರ ಕ್ರಿಯೇಟಿವಿಟಿ ಏನೂ ಇಲ್ಲ, ನೀವು ಬಂದಿರೋದೇ ವೇಸ್ಟು, ಸುಮ್ಮನೆ ಏನೋ ತೇಳ್ಕೊಂಡು ಯೂಟ್ಯೂಬ್ ಬಂದಿದ್ದೀರಾ, ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದ್ದೀರಾ, ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದ್ದೀರಾ ಅಂದ್ಕೊಂಡು ಏನು ಮಾಡ್ತಾರೆ. ಸೊ ನಿಮ್ಮಲ್ಲಿ ಟ್ಯಾಲೆಂಟ್ ಇಲ್ಲ ಅಂತ ಅಂದ್ಕೊಂಡು ಮಾನಿಟೈಸೇಷನ್ ಆನ್ ಮಾಡಲ್ಲ. ಇದು ತುಂಬ ಜನರಿಗೆ ಇದು ಪ್ರಾಬ್ಲಮ್ ಕೊಟ್ಟಿದೆ. ಹಾಗಾಗಿ ಇವಾಗ ತುಂಬ ಜನ ಥಂಬ್ನೇಲ್ಸ್ಗಳನ್ನ ಬೇರೆ ಬೇರೆ ಥರ ಮಾಡೋದು, ಒಂದೇ ಥರ ಥಂಬ್ನೇಲ್ ಮಾಡೋಕ್ಕೆ ಹೋಗಲ್ಲ. ಸೊ ಹಾಗಾಗಿ ಈ ತಪ್ಪನ್ನು ಮಾಡ್ತಾಯಿತ್ತು ಅಂತಂದರೆ ಮಾಡೋಕ್ಕೋಗ್ಬಿಡಿ ಗೈಸ್, ನೀವು ಯೂಟ್ಯೂಬಲ್ಲಿ ದುಡ್ಡನ್ನು ಮಾಡ್ಬೋದು ಅವಾಗ. ಆಯಿತಾ, ಇನ್ನು ಎರಡನೇ ತಪ್ಪು ತುಂಬ ಜನ ಮಾಡುವಂಥದ್ದು ಏನಪ್ಪ ಅಂತಂದರೆ, ಸೊ ಯೂಟ್ಯೂಬಲ್ಲಿ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕು ಅಂತಂದರೆ ನಿಮ್ಮ ಹತ್ರ ಒಂದು ಆಡ್ಸೆನ್ಸ್ ಅಕೌಂಟ್ ಇರಬೇಕು. ಆಡ್ಸೆನ್ಸ್ ಅಕೌಂಟು ನಿಮಗೆ ಬ್ಯಾಂಕ್ ಅಕೌಂಟ್ ಇದ್ದಂಗೆ ಯೂಟ್ಯೂಬಲ್ಲಿ, ಅದಕ್ಕೆ ದುಡ್ಡು ಬರೋದು, ಅವರೇ ಅಡ್ವರ್ಟೈಸ್ಮೆಂಟ್ಸ್ ನಿಮ್ಗೆ ಕೊಡೋದು ಯೂಟ್ಯೂಬ್ ಅವ್ರ ಜೊತೆ ಲಿಂಕ್ ಆಗಿ. ಆಯಿತಾ, ಕೊಲ್ಯಾಬ್ ಮಾಡಿ, ಸೊ ಅವರಿಂದ ನಿಮ್ಗೆ ದುಡ್ಡು ಬರೋದಲ್ವಾ. ಸೊ ನೀವು ಆಡ್ಸೆನ್ಸ್ ಅಕೌಂಟ್ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕಾದ್ರೆ ನೀವು ಅಲ್ಲಿ ಮೆನ್ಷನ್ ಮಾಡಬೇಕು ನಿಮ್ಮ ಹತ್ರ ಏನಾದರೂ ಆಡ್ಸೆನ್ಸ್ ಅಕೌಂಟ್ ಇದೆಯಾ ಆಲ್ರೆಡಿ ಅಂತ ಕೇಳ್ತಾರೆ ಅವರಲ್ಲಿ. ಆಯಿತಾ, ನೀವು ಇದ್ದರೆ ಇದೆ ಅಂತ ಕೊಡಬೇಕು, ಇಲ್ಲ ನನ್ನ ಹತ್ರ ಹೊಸ್ದಾಗ ಕ್ರಿಯೇಟ್ ಮಾಡ್ತಿದ್ದೆ ಅಂದ್ಬಿಟ್ಟು ನೀವು ಹೊಸ್ದಾಗ ಕ್ರಿಯೇಟ್ ಮಾಡಿ ನಿಮ್ಮ ಒಂದು ಹೆಸರಲ್ಲಿ ನೀವು ಕ್ರಿಯೇಟ್ ಮಾಡಿ ನೀವು ಅಪ್ಲೈ ಮಾಡಿದಾಗ ಸ್ಟೆಪ್ 2 ಎರರ್ ಬರುತ್ತೆ. ಆಯಿತಾ, ಸ್ಟೆಪ್ 2 ಏನಂತ ಎರರ್ ಬರುತ್ತೆ ಅಂತಂದರೆ ಯು ಹ್ಯಾವ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಆಡ್ಸೆನ್ಸ್ ಅಕೌಂಟ್ ಅಂತ. ಆವಾಗ ನೀವು ಯಾರನ್ನು ಕೇಳಿದ್ರು ನಿಮ್ಮ ಹತ್ರ ನಿಮ್ಗೆ ಯಾರೂ ಹೆಲ್ಪ್ ಮಾಡಲ್ಲ. ಓಕೆ, ಸೊ ಹಾಗಾಗಿ ನಾನು ಇವಾಗಲೇ ಹೇಳ್ತಾ ಇದ್ದೀನಿ, ಹೊಸ ಯೂಟ್ಯೂಬರ್ಸ್ ಯಾರಾದರೂ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋರಿದ್ರೆ ಗೈಸ್, ದಯವಿಟ್ಟು ಇದನ್ನು ನೋಡಿಕೊಂಡು ರಿಕ್ವೆಸ್ಟ್ ಕರೆಕ್ಟಾಗಿ ಅಪ್ಲೈ ಮಾಡಿ ಗೈಸ್. ಯಾಕೆಂತಂದರೆ ನೋಡಿ, ಪ್ರಾಬ್ಲಮ್ಗೆ ಸಿಗಾಕೊಂಡಾಗ ನಿಮಗೆ ಯಾರೂ ಕೈಗೆ ಸಿಗಲ್ಲ. ಆಯಿತಾ, ಆ್ಯಂಡ್ ಯಾರೂ ಕೂಡ ಹೆಲ್ಪು ಕೂಡ ಮಾಡಲ್ಲ ಕಣ್ಣು ಕಂಡ್ರೂ ಕೂಡ. ಸೊ ಆ್ಯಂಡ್ ಕೆಲವರು ಬ್ಯುಸಿ ಇರ್ತಾರೆ, ಕೆಲವರು ಎಲ್ರಿಗೂ ಕೂಡ ಹೆಲ್ಪ್ ಮಾಡೋಕ್ಕಾಗಲ್ಲ, ಕಾರಣ ಅವ್ರವ್ರು ಸಾವಿರಾರು ಇರ್ತವೆ. ಆಯಿತಾ, ಸೊ ಹಾಗಾಗಿ ಪ್ರಾಬ್ಲಮ್ಗೆ ಸಿಗಾಕಬೇಡಿ. ಆಯಿತಾ, ಸೊ ಅವಾಗೆಲ್ಲ ಪೀಸ್ ಆಗಿರುತ್ತೆ, ನಿಮಗೆ ಯಾರು ಹೆಲ್ಪು ಕೂಡ ಬೇಕಾಗಿರಲ್ಲ, ಓನಾಗಿ ನುಗ್ಬೋದು ಅವಾಗ.
ಆಯಿತಾ. ಸೊ ಹಾಗಾಗಿ ಅದನ್ನು ನೋಡಿಕೊಂಡು ನೀವು ರಿಕ್ವೆಸ್ಟ್ ಮಾಡಬೇಕಾಗತ್ತೆ. ಆಡ್ಸೆನ್ಸ್ ಅಕೌಂಟ್ ಇತ್ತು ಅಂತಂದರೆ ಇದೇ ಅಂದ್ಬಿಟ್ಟು ಮೆನ್ಷನ್ ಮಾಡಿ ನೀವು ಅದನ್ನು ಮಾಡಬೇಕಾಗತ್ತೆ. ನಾನು ವೀಡಿಯೋ ಮಾಡಿದ್ದೀನಿ ಚಾನಲ್ ಕ್ರಿಯೇಟ್ ಮಾಡೋದಾಗೆ, ಮಾನಿಟೈಸೇಷನ್ ಅಪ್ಲೈ ಮಾಡೋದಾಗೆ, ಎಲ್ಲ ಚಾನಲ್ ಇದೆ ನೋಡಿಕೊಂಡು ನೀಟಾಗಿ ಅಪ್ಲೈ ಮಾಡಿಕೊಡಿ ಆಯಿತಾ. ಏನಾದರೂ ಅಪ್ಲೈ ಮಾಡೋರು ಇತ್ತು ಅಂತಂದರೆ ಓಕೆ. ಸೊ ಇದರಲ್ಲಿ ಏನಾದರೂ ಸಿಗಾಕೊಳ್ಳೋದು ಮಧ್ಯದಲ್ಲಿ ಅಂತಂದರೆ ಸೊ ಪ್ರಾಬ್ಲಮ್ ಸಾಲ್ವ್ ಆಗೋಲ್ಲ, ಅದಾದಮೇಲೆ ನಿಮಗೆ ಯೂಟ್ಯೂಬಲ್ಲಿ ಮಾನಿಟೈಸೇಷನ್ ಆನ್ ಆಗೋಲ್ಲ. ಸೊ ಆವಾಗ ನೀವು ಯೂಟ್ಯೂಬಲ್ಲಿ ದುಡ್ಡು ಮಾಡೋಕ್ಕಾಗಲ್ಲ. ಸಬ್ಸ್ಕ್ರೈಬರ್ಸ್ ಎಷ್ಟಾದರೂ ಇರಲಿ, ವ್ಯೂಸ್ ಎಷ್ಟಾದರೂ ಬರ್ತಾರಲ್ಲಿ, ಚಾನಲ್ಗೆ ಆಡ್ಸೆನ್ಸ್ ಅಕೌಂಟ್ ಲಿಂಕೇ ಆಗಿಲ್ಲ ಅಂದರೆ ಬ್ಯಾಂಕೇ ಇಲ್ಲ ಅಂದಂಗೆ ಅಲ್ವಾ. ಮಾನಿಟೈಸೇಷನ್ ಆನ ಇನ್ನೂ ಆನೇ ಆಗಲ್ವಲ್ಲ, ಆನಾದರೆ ಇನ್ನೊಂದು ದಿನ ಮಾಡ್ಬೋದು, ಆನೇ ಆಗಿರಲ್ವಲ್ಲ. ಸೊ ಹಾಗಾಗಿ ಸೊ ವೇಸ್ಟ್ ಆಗಿಬಿಡುತ್ತೆ. ಸೊ ಇದು ಎರಡನೇ ತಪ್ಪು, ತುಂಬ ಜನ ಮಾಡ್ತಿರ್ತಾರೆ, ಮಾಡಾಕೋಬೇಡಿ ಓಕೆ. ಇನ್ನು ಮೂರನೇ ಮಿಸ್ಟೇಕ್ಸು, ತುಂಬ ಜನ ಮಾಡುವಂಥದ್ದು, ಸೇಮ್ ಕಂಟೆಂಟ್ನ ಯೂಟ್ಯೂಬಲ್ಲಿ ಹಾಕೋಂಗಿಲ್ಲ ಗಾಯ್ಸ್. ನೀವೇನಾದರೂ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋರಾಗಿದ್ರಂತೂ ಭಾರಿ ಡೇಂಜರು ಆಯಿತಾ. ಸೊ ಎಕ್ಸಾಂಪಲ್, ಇವಾಗ ಯಾವುದೋ ಒಂದು ಕಾನ್ಸೆಪ್ಟ್ಗೆ ನಿಮಗೆ ತುಂಬ ಚೆನ್ನಾಗಿ ವ್ಯೂಸ್ ಬರ್ತಾ ಇದೆ, ಅದೇ ಕಾನ್ಸೆಪ್ಟನ್ನ ಮತ್ತೆ ಮಾಡಿ ಅದೇ ವೀಡಿಯೋನ ಮತ್ತೆ ಅಪ್ಲೋಡ್ ಮಾಡೋಣ ಅಂದ್ಕೊಂಡು ಏನಾದರೂ ನೀವು ಪ್ಲ್ಯಾನ್ಸ್ಗಳನ್ನ ನೀವೇನಾದರೂ ಮಾಡಿ ಒಂದು ವಾರ ನೀವು ಒಂದೇ ಥರ ವೀಡಿಯೋ, ಎಕ್ಸಾಂಪಲ್ ಇವಾಗ ಔಟ್ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಅಂತ ನೀವು ವೀಡಿಯೋ ಮಾಡಿದಿರ ಅಂತಂದರೆ ಅದೇ ವೀಡಿಯೋನ ಒಂದು ವಾರಕ್ಕೆ ಕಂಟಿನ್ಯೂಸ್ ಆಗಿ 7 ವೀಡಿಯೋ ಹೊಡೀತು ಅಂತಂದರೆ ಖಂಡಿತ ನಿಮ್ಮ ಚಾನಲಲ್ಲಿ ಯೂಟ್ಯೂಬರ್ ಮಾನಿಟೈಸೇಷನ್ ಆನ್ ಮಾಡಲ್ಲ, ಬಿಕಾಸ್ ಆಫ್ ಅದೇ. ಸೊ ನಿಮ್ಮ ಹತ್ರ ಯಾವುದೇ ಥರ ಕ್ರಿಯೇಟಿವಿಟಿ ಇಲ್ಲ, ಏನು ಯೋಚನೆ ಮಾಡೋ ರೀತಿ ಇಲ್ಲ, ನಿಮಗೆ ಟ್ಯಾಲೆಂಟ್ ಇಲ್ಲ, ಏನೂ ಇಲ್ಲ, ಸುಮ್ಮನೆ ಯಾವುದೋ ಒಂದು ವೀಡಿಯೋದಲ್ಲಿ ಜಂಪ್ ಆಗಿದ್ದೀರಾ, ಮೇಲಕ್ಕೆ ಎದ್ದಿದ್ದೀರಾ, ಸೊ ಅದೇ ವೀಡಿಯೋ ಯೂಸ್ ಮಾಡ್ಕೊಂಡು ಬೆಳೀತಾ ಇದ್ದೀರಾ ಅನ್ನೋ ಥರ ಅರ್ಥ ಆಗುತ್ತೆ. ಸೊ ಹಾಗಾಗಿ ನಿಮ್ಮಂಥವ್ರನ್ನ ಜಾಸ್ತಿ ಯೂಟ್ಯೂಬರು ಮಾನಿಟೈಸೇಷನ್ ಆನ್ ಮಾಡೋಕ್ಕೆ ಹೋಗಲ್ಲ. ಸೊ ಹಾಗಾಗಿ ನೀವೇನು ಮಾಡಬೇಕು, ತರಾವರಿ ವೀಡಿಯೋಸ್ಗಳು ಮಾಡಬೇಕು ಯೂಟ್ಯೂಬಲ್ಲಿ ಆಯಿತಾ. ಒಂದೇ ಥರ ವೀಡಿಯೋಸ್ಗಳು ಇರಬಾರ್ದು. ಇವತ್ತು ಔಟ್ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಇನ್ ಕನ್ನಡ ಅಂತ ಮಾಡಿದ್ದೀರಾ, ನೆಕ್ಸ್ಟು ಔಟ್ ಟು ಯೂಸ್ ವಾಟ್ಸಪ್ ಆಯಿತಾ, ಔಟ್ ಟು ಅಪ್ಲೋಡ್ ಸ್ಟೇಟಸ್ ಆನ್ ವಾಟ್ಸಪ್, ಈ ಥರ ಬೇರೆ ಬೇರೆ ಥರ ವೆರೈಟಿ ಇರಬೇಕು. ಆಮೇಲೆ ಬೇಕಾದರೆ ನೀವು ಕಂಟೆಂಟು ಒಂದೇ ಥರ ಬೇಕಾದರೆ ತಿಂಗ್ಳಿಗೊಂದು ಎರಡು ತಿಂಗ್ಳಿಗೊಂದು ಮಾಡ್ಬೋದು ಆಯಿತಾ. ಯಾಕೆಂತಂದರೆ ಈಗ ನೋಡಿ, ಔಟ್ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಇನ್ ಕನ್ನಡ ಅಂತ ನೀವು ಒಂದು ಸಲ ವೀಡಿಯೋ ಮಾಡಿದ್ರೆ 2017 ಒಂದು ತಿಂಗ್ಳಿಗೆ ಇನ್ನೊಂದು ಥರ ಬೇರೆ ಏನೋ ಸೆಟ್ಟಿಂಗ್ಸ್ ಚೇಂಜ್ ಆಗಿರುತ್ತೆ, ಅವಾಗ ನೀವು ಮಾಡೋದ್ರಲ್ಲಿ ತಪ್ಪಿಲ್ಲ, ಅವಾಗೇನು ಪ್ರಾಬ್ಲಮ್ ಆಗೋಲ್ಲ. ಆಮೇಲೆ ಕೆಲವ್ರು ತೊಂದರೆನೂ ಕೂಡ ಆಗುತ್ತೆ, ಕೆಲವ್ರು ಕೇಳ್ತಾರೆ ಬ್ರೋ ಇವಾಗ ನಾನು ಇದು ವಾಟ್ಸಪ್ ಸ್ಟೇಟಸ್ ವೀಡಿಯೋಸ್ ಆಗ್ತಾ ಇದೆ, ಅವೆಲ್ಲ ಒಂದೇ ಥರ ವೀಡಿಯೋಸ್ ಅಲ್ವಾ ಬ್ರೋ, ಆ ಥರ ಮಾಡ್ತೀವಿ ಅಂತಂದ್ರೆ ಅದೆಲ್ಲ ಏನು ತೊಂದರೆ ಆಗೋಲ್ಲ ಗೈಸ್. ಆಮೇಲೆ ಎಡಿಟಿಂಗಲ್ಲೂ ಅಷ್ಟೇ, ಕೈನ್ ಮಸ್ಲೇನು ಎಡಿಟಿಂಗ್ ಮಾಡ್ತಾ ಇರ್ತೀರಾ, ಸೊ ಅದು ಕೂಡ ನೀವು ಮಾಡ್ತಾಯಿದ್ದೀರಾ ಅಂತಂದ್ರೆ ಅದು ಏನೂ ತೊಂದರೆ ಆಗೋಲ್ಲ. ನೀವು ಒಂದು ತೋರಿಸ್ತಾ ಇದ್ದೀರಾ ಅಂತಂದರೆ ಅದು ಪ್ರತಿ ವೀಡಿಯೋದಲ್ಲಿ ತೋರಿಸ್ಲೇಬೇಕು ಅಲ್ವಾ ಎಡಿಟಿಂಗಲ್ಲಿ. ಸೊ ಹಾಗಾಗಿ ಅದರ ಆ ಥರ ಏನು ಪ್ರಾಬ್ಲಮ್ ಆಗೋಲ್ಲ. ಸುಮ್ ಡಿಟ್ಟು ಡಿಟ್ಟು ಹಂಗೆ ಪ್ರತಿ ವೀಡಿಯೋನು ಸೇಮ್ ಸೇಮ್ ಅಕೌಂಟ್ ಇದೆ ಅಂತಾರೆ, ಅವಾಗ ಪ್ರಾಬ್ಲಮ್ ಆಗುತ್ತೆ ಓಕೆ. ಸೊ ದಯವಿಟ್ಟು ಈ ಒಂದು ಮಿಸ್ಟೇಕ್ ಮಾಡೋಕ್ಕೋಬೇಡಿ. ಸೊ ರಿಪೀಟೆಡ್ ವೀಡಿಯೋಸ್ಗಳನ್ನ ಮತ್ತೆ ಮತ್ತೆ ಅಪ್ಲೋಡ್ ಮಾಡೋಕ್ಕೋಬೇಡಿ, ಅವಾಗ ನಿಮ್ಮ ಚಾನಲಲ್ಲಿ ಖಂಡಿತವಾಗಲೂ ಮಾನಿಟೈಸೇಷನ್ ಆನ್ ಆಗುತ್ತೆ, ಅಪ್ರೂವಲ್ ಸಿಗುತ್ತೆ ಓಕೆ. ಇನ್ನು ನೆಕ್ಸ್ಟ್ ಮಿಸ್ಟೇಕು, ತುಂಬ ಜನ ಮಾಡುವಂಥದ್ದು ರೀಯೂಸ್ಡ್ ಕಂಟೆಂಟ್ ಓಕೆ. ಇನ್ಸ್ಟಾಗ್ರಾಮಲ್ಲಿ ಅಥವಾ ಯೂಟ್ಯೂಬಲ್ಲಿ ಯಾವುದೋ ಶಾರ್ಟ್ಸು, ಯಾವುದೋ ವೀಡಿಯೋ ಟ್ರೆಂಡ್ ಆಯಿತು ಅಂತಂದರೆ ಅವ್ರ ವೀಡಿಯೋನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಒಂದು ಚಾನಲಲ್ಲಿ ನೀವು ಅಪ್ಲೋಡ್ ಮಾಡಿದ್ದೀರಾ ಅಂತಂದರೆ, ಸೊ ಯೂಟ್ಯೂಬ್ ಅವರು ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಚಾನಲಲ್ಲಿ ಕೋಟಿಗಟ್ಟಲೆ ಸಬ್ಸ್ಕ್ರೈಬರ್ಸ್ ಇದ್ದರೂ ಕೂಡ ಮಾನಿಟೈಸೇಷನ್ ಆನ್ ಮಾಡಲ್ಲ, ಬಿಕಾಸ್ ಆಫ್ ರೀಯೂಸ್ಡ್ ಕಂಟೆಂಟ್. ಕಾರಣ ಕೊಟ್ಬಿಡ್ತಾರೆ ರೀಯೂಸ್ಡ್ ಕಂಟೆಂಟ್ ಅಂತ ಅಂದ್ಬಿಟ್ಟು, ಮುಂಚೆ ಅದನ್ನೂ ಕೊಡ್ತಿರಲಿಲ್ಲ, ಬಟ್ ಇವಾಗ ಅಟ್ಲೀಸ್ಟ್ ಅದಾದರೂ ಮೆನ್ಷನ್ ಮಾಡ್ತಾರೆ ಯೂಟ್ಯೂಬರು. ಯೂಟ್ಯೂಬರ್ ಮಾನಿಟೈಸೇಷನ್ ಆನ್ ಮಾಡಲ್ಲ ಅಂತಂದರೆ ಯಾಕೆ ಮಾಡಿಲ್ಲ ಅಂತ ಅವ್ರು ಕಾರಣ ಕೊಡಲ್ಲ ಆಯಿತಾ. ಅದು ಕೊಡೋದು ಒಂದಕ್ಕೇ, ಒಂದು ಆಡ್ಸೆನ್ಸ್ ಏನಾದರೂ ಆಲ್ರೆಡಿ ಇತ್ತು ಅಂತಂದರೆ ಅದನ್ನು ನೀವು ಮೆನ್ಷನ್ ಮಾಡ್ತಾರೆ, ಅಥವಾ ರೀಯೂಸ್ಡ್ ಕಂಟೆಂಟ್ ನೀವು ಏನಾದರೂ ಡೌನ್ಲೋಡ್ ಮಾಡ್ಕೊಂಡು ಹಾಕಿತ್ತು ಅಂತಂದರೆ ಅದನ್ನು ಮೆನ್ಷನ್ ಮಾಡ್ತಾರೆ. ಅದು ಬಿಟ್ಟು ಬೇರೆ ಏನಾದರೂ ಮಿಸ್ಟೇಕ್ಸ್ ಮಾಡಿದರೆ ಅದು ಅವ್ರು ಮೆನ್ಷನ್ ಮಾಡಲ್ಲ ಏನು ಮಿಸ್ಟೇಕ್ ಮಾಡಿದಿರಾ ಅಂತ, ಅದು ನೀವೇ ನೋಡ್ಕೊಂಡು ನೀವೇ ಸರಿಪಡಿಸ್ಕೋಬೇಕು. ಸೊ ಹಾಗಾಗಿ ರೀಯೂಸ್ಡ್ ಕಂಟೆಂಟ್ ಯೂಟ್ಯೂಬಲ್ಲಿ ಬಿಡೋದಿಲ್ಲ. ಸೊ ಬೇರೆಯವ್ರ ಕಂಟೆಂಟನ್ನು ಹಾಕೋದಕ್ಕೆ ಹೋಗ್ಬಿಡಿ ನಿಮ್ಮ ಒಂದು ಚಾನಲಲ್ಲಿ, ಎಷ್ಟೇ ಸಬ್ಸ್ಕ್ರೈಬರ್ಸ್ ಇದ್ರೂ ಕೂಡ ವ್ಯೂಸ್ ಬರ್ತಾ ಇದ್ರೂ ಕೂಡ ಮಾಡೋಕ್ಕೋಗ್ಬಿಡಿ, ಆವಾಗ ನಿಮಗೆ ಯೂಟ್ಯೂಬಲ್ಲಿ ಮಾನಿಟೈಸೇಷನ್ ಅಪ್ರೂವಲ್ ಸಿಗುತ್ತೆ ಓಕೆ. ಸೊ ನೀವು ಏನು ತಪ್ಪನ್ನು ಮಾಡಬಾರ್ದು, ಯಾವ ಥರ ಮಾಡಿದ್ರೆ ಮಾನಿಟೈಸೇಷನ್ ಆನ್ ಆಗುತ್ತೆ, ಯೂಟ್ಯೂಬಲ್ಲಿ ದುಡ್ಡು ಬರುತ್ತೆ ಅನ್ನೋದನ್ನು ಕೂಡ ತಿಳಿಸಿದ್ದೀನಿ ವಿತ್ ಟೂ ಆಯಿತಾ, ಟೂ ಇನ್ ಒನ್. ಒಂದು ವಿಡೋದಲ್ಲಿ ಎರಡು ಥರನೂ ಕೂಡ ಗೊತ್ತಾಗಿದೆ, ಆಪೋಸಿಟು ಗೊತ್ತಾಗಿದೆ ಅಲ್ವಾ. ಸೊ ಹಾಗಾಗಿ ಈ ಒಂದು ವಿಡೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ, ಯಾರಾದರೂ ಯೂಟ್ಯೂಬರ್ಸ್ ಇತ್ತು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವೀಡಿಯೋ ಅಷ್ಟಾದರೆ ಒಂದು ಲೈಕ್ ಮಾಡಿ, ಏನೇನು ಕೇಳಬೇಕು ಎಲ್ಲನೂ ಕೇಳಿದ್ದೀನಿ, ನಿಮ್ಮ ಇಷ್ಟ ಏನು ಬೇಕಾದ್ರೂ ಮಾಡಿ.